ವಾತಾವರಣ ಕಾಣ್ತಾ ಇದೆ. ಹಾಗೂ ಬಿಜೆಪಿ 10 ವರ್ಷ ಅಧಿಕಾರವನ್ನು ಕೊಟ್ಟು ನೋಡಿ ಅವರಿಗೆ ಜನ ಈಗ ಸಾಕು ಅನ್ನಿಸುವ, ಬಿಜೆಪಿ ಸಾಕು ಅನ್ನುವ ಹಂತಕ್ಕೆ ಜನಗಳ ಅಭಿಪ್ರಾಯ ಬಂದಿದೆ. 10 ವರ್ಷದಲ್ಲಿ ಬೆಲೆ ಏರಿಕೆ ಸಾಕಾಗಿದೆ, ನಿರುದ್ಯೋಗ ಸಮಸ್ಯೆ ಸಾಕಾಗಿದೆ, ಶ್ರೀಮಂತರಿಗೋಸ್ಕರ ದುಡಿಯುವಂಥ ಕೆಲಸ ಸರ್ಕಾರ ಸಾಕಾಗಿದೆ, ಸಾಮಾನ್ಯ ಜನಗಳ ಪರ ಸರ್ಕಾರ ಬೇಕಾಗಿದೆ. ದೇಶದಲ್ಲಿ ರೈತರು ಸಹ ಇವತ್ತು ಬಿಜೆಪಿಯ ಬಗ್ಗೆ ಬೇಸತ್ತಿದ್ದಾರೆ. ರೈತರು ಬೆಳೆದ ಬೆಳೆಗೆ MSP ಕಾನೂನು ಮಾಡಬೇಕು ಅಂತ ಸುಮಾರು ವರ್ಷಗಳಿಂದ ಹೋರಾಟ ಮಾಡಿದರು. ಬಿಜೆಪಿಯವರು MSPಗೆ ಕಾನೂನು ಮಾಡದೆ ರೈತರಿಗೆ ಅನ್ಯಾಯ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಕೇಂದ್ರದಲ್ಲಿ ಕನಿಷ್ಠ ಬೆಂಬಲ ಬೆಲೆ MSP ಕಾನೂನು ಮಾಡಿ ಖಾತ್ರಿ ಮಾಡ್ತೇವೆ ಅನ್ನುವಂಥ ಭರವಸೆಯನ್ನು ಕೊಟ್ಟಿದೆ. ಸುಮಾರು ದೇಶದಲ್ಲಿ 50 ಕೋಟಿ ರೈತರಿದ್ದಾರೆ. 50 ಕೋಟಿ ರೈತರದ್ದು ಸಾಲ ಮನ್ನಾ ಮಾಡಬೇಕಾದ್ರೆ ಕೇವಲ 3 ಲಕ್ಷ ಕೋಟಿ ರೂಪಾಯಿ ಬೇಕು. ಆದರೆ BJP ಸರ್ಕಾರ ರೈತರದ್ದು ಸಾಲ ಮನ್ನಾ ಮಾಡೋದಕ್ಕೆ ಹಣ ಇಲ್ಲ, ರೈತರದ್ದು ಸಾಲ ಮನ್ನಾ ಮಾಡಿದರೆ ದೇಶ ಬರ್ಬಾದಾಗುತ್ತೆ ಅಂತ ಹೇಳ್ತಾರೆ. ಇದೇ ಸಂದರ್ಭದಲ್ಲಿ ದೇಶದ ಕೆಲವೇ ಕೆಲವು 500 ಶ್ರೀಮಂತರದ್ದು 20 ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದ್ದಾರೆ. ಸೊ 500,000 ಜನಕ್ಕೆ 20 ಲಕ್ಷ ಕೋಟಿ ಸಾಲ ಮನ್ನಾ ಮಾಡೋಕ್ಕೆ ದುಡ್ಡಿದೆ. 50 ಕೋಟಿ ಸಂಖ್ಯೆಯಲ್ಲಿರ್ತಕ್ಕಂಥ ರೈತರಿಗೆ 3 ಲಕ್ಷ ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡೋಕ್ಕೆ ದುಡ್ಡಿಲ್ಲ ಅಂತೇಳಿ ರೈತರು ಜಾಗೃತರಾಗ್ತಾ ಇದ್ದಾರೆ. ಸೊ ಒಂದು ಕಡೆ ಕಾಂಗ್ರೆಸ್ ಪಕ್ಷ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರೆ MSP ಮಿನಿಮಮ್ ಸಪೋರ್ಟ್ ಪ್ರೈಸ್ ಕನಿಷ್ಠ ಬೆಂಬಲ ಬೆಲೆ ಕಾನೂನು ಮಾಡಿ ಖಾತ್ರಿ ಮಾಡ್ತೇವೆ ಅನ್ನೋ ಒಂದು ಭರವಸೆ, ಎರಡನೇದು ರೈತರಿಗೆ ಸಾಲ ಮನ್ನಾ ಮಾಡ್ತೇವೆ ನಾವು ಅಧಿಕಾರಕ್ಕೆ ಬಂದರೆ ಅನ್ನುವ ಭರವಸೆ ಕೊಟ್ಟಿದೆ. ಹಾಗಾಗಿ ರೈತರು ಕೂಡ ಇವತ್ತು BJPಯಿಂದ ಬೇಸತ್ತು ಕಾಂಗ್ರೆಸ್ ಕಡೆಗೆ ಮುಖ ಮಾಡಿದ್ದಾರೆ. ಇವೆಲ್ಲ ಕಾರಣಗಳಿಂದ ದೇಶದಲ್ಲಿ ಬದಲಾವಣೆಯ ಗಾಳಿ ಬೀಸ್ತಾ ಇರೋದ್ರಿಂದ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ಗೆ ಒಳ್ಳೆ ಫಲಿತಾಂಶ ಬರುತ್ತೆ ಅನ್ನೋ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಈಗ ಹಾಸನದಲ್ಲಿ ಸಂಸದರಿಂದ ಆಗಿದೆ ಅಂತಕ್ಕಂಥ ಲೈಂಗಿಕ ಹಗರಣ, ಮೊದಲನೇ ವಿಷಯ ಇದರಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ಇದು ಕೇವಲ ಒಂದು ಸೆಕ್ಸ್ ಸ್ಕ್ಯಾಮ್ ಅಲ್ಲ, ಇದು ರೇಪ್ಗೆ ಸಮಾನವಾದಂತಹ ಸೆಕ್ಷುವಲ್ ಎಕ್ಸ್ಪ್ಲಾಯಿಟೇಷನ್. ಇದು ಅಮಾಯಕರ ದುರ್ಲಾಭ ಪಡೆದಿರ್ತಕ್ಕಂಥದ್ದು. ಇದು ದಯವಿಟ್ಟು ಇದನ್ನು ನೀವು ಯಾವುದೋ ಸೆಕ್ಸ್ ಸ್ಕ್ಯಾಮ್ ಅಂತ ಕರೀಬೇಡಿ, ಇದು ಸೆಕ್ಸ್ ಸ್ಕ್ಯಾಮ್ಗಿಂತ ಮೀರಿದಂಥದ್ದು, ಇದು ರೇಪ್ಗೆ ಸಮಾನವಾದಂಥ ಸೆಕ್ಷುವಲ್ ಎಕ್ಸ್ಪ್ಲಾಯಿಟೇಷನ್, ಇದು ಲೈಂಗಿಕ ದೌರ್ಜನ್ಯ ಪ್ರಕರಣ. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಠಿಣ ಕಾನೂನು ಇದೆ, ರೇಪ್ಗೆ ಸಮಾನವಾದಂಥ ಕಾನೂನು ಇರತಕ್ಕಂತಹ ಸೆಕ್ಷುವಲ್ ಎಕ್ಸ್ಪ್ಲಾಯಿಟೇಷನ್. ಎರಡನೇದು, ನಾನು BJPಯವ್ರಿಗೆ ಕೇಳಲಿಕ್ಕೆ ಬಯಸ್ತೇನೆ, ನಿಮಗೇನಾದರೂ ಮಾನ ಮರ್ಯಾದೆ ಇದೆಯಾ ಇಲ್ಲವ? ಹಿಂದೂ ಮಹಿಳೆಯರ ತಾಳಿಯ ಬಗ್ಗೆ ಮಾತಾಡ್ತೀರಿ, ಹಿಂದೂ ಮನೆಯ ಮಾಂಗಲ್ಯ ಸೂತ್ರದ ಬಗ್ಗೆ ಮಾತಾಡ್ತೀರಿ. ಹಾಸನ ಜಿಲ್ಲೆಯಲ್ಲಿ ಒಬ್ಬ BJP ಲೀಡರು ಡಿಸೆಂಬರ್ ತಿಂಗಳಲ್ಲೇ ಪತ್ರ ಬರೆದು ಈ ರೇವಣ್ಣ ಅವರ ಮಗ ಪ್ರಜ್ವಲ್ ರೇವಣ್ಣ ಅವರು 100 ಮಹಿಳೆಯರ ಜೀವನವನ್ನು ಹಾಳು ಮಾಡಿದ್ದಾರೆ, ಮಾಂಗಲ್ಯ ಕಿತ್ಕೊಂಡಿದ್ದಾರೆ ಅಂತ ಡಿಸೆಂಬರಲ್ಲೇ ಪತ್ರ ಬರೆದು ಇವ್ರಿಗೆ ಟಿಕೆಟ್ ಕೊಡಬಾರ್ದು ಅಂತ ಹೇಳಿದರು ಕೂಡ ಅವರಿಗೆ ಟಿಕೆಟ್ ಕೊಟ್ಟು, ಅಷ್ಟೇ ಅಲ್ಲ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹಿಂದೂ ಮಹಿಳೆಯರ ಬಗ್ಗೆ ಮಾತಾಡ್ತಾವ್ರು ಇಲ್ಲಿ ಇಷ್ಟೊಂದು ಹಿಂದೂ ಮಹಿಳೆಯರ ಮಾನ ಭಂಗ ಆಗಿದೆ, ಮನೆಯನ್ನು ಹಾಳು ಮಾಡಿದ್ದಾರೆ, ಮನೆಗಳನ್ನು ಒಡೆದಿದ್ದಾರೆ, ಮಾಂಗಲ್ಯವನ್ನು ಕಿತ್ಕೊಂಡಿದ್ದಾರೆ ಅಂತ ಗೊತ್ತಿದ್ರೂ ಕೂಡ ನರೇಂದ್ರ ಮೋದಿಯವರು ಅಲ್ಲೇ ಬಂದು ಭಾಷಣ ಮಾಡ್ತಾರೆ, ನೀವು ಪ್ರಜ್ವಲ್ ರೇವಣ್ಣ ಅವರಿಗೆ ಕೊಡುವ ಒಂದೊಂದು ಓಟು ಕೂಡ ನರೇಂದ್ರ ಮೋದಿಗೆ ಕೊಡುವ ಓಟು ಅಂತ ಭಾಷಣ ಮಾಡಿದ್ದಾರೆ. ಅಲ್ಲಿಗೆ ಪ್ರಜ್ವಲ್ ರೇವಣ್ಣ ಅವರು ಮಾಡಿದಂತಹ ಮಾಂಗಲ್ಯ ಕಿತ್ಕೊಳ್ಳುವಂತಹ, ಹಿಂದೂಗಳ ಮನೆ ಹಾಳು ಮಾಡುವಂತಹ, ಹಿಂದೂ ಮಹಿಳೆಯರನ್ನು ಹಗರಣ ಮಾಡಿ ಹಿಂದೂ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜವನ್ನು ಮಾಡಿರ್ತಕ್ಕಂಥ ಅವರ ಪರವಾಗಿ
ಮೋದಿಯವರು ಬಂದು ಓಟ್ ಕೇಳ್ತಾರೆ ಅಂದ್ರೆ ಅಲ್ಲಿಗೆ ಅವರು ಕೂಡ ಇಂಥದಕ್ಕೆ ನೇರವಾಗಿ ಸಪೋರ್ಟ್. ಈಗ ನಾನು ಬಿಜೆಪಿ ಅವರಿಗೆ ಕೇಳಲಿಕ್ಕೆ ಬಯಸ್ತೇನೆ, ಹಿಂದೂ ಮಹಿಳೆಯರ ಬಗ್ಗೆ ಮಾತಾಡ್ತೀರಿ, ಮಾಂಗಲ್ಯದ ಬಗ್ಗೆ ಮಾತಾಡ್ತೀರಿ, ನಿಮ್ಗೇನಾದ್ರೂ ನಾಚಿಕೆ ಮಾನ ಮರ್ಯಾದೆ ಇದೆಯೇನ್ರಿ? ಇಲ್ಲಿವರೆಗೂ ಅದ್ರ ಬಗ್ಗೆ ಒಂದ್ ಮಾತು ಮಾತಾಡಿಲ್ಲ. ಸಮಜಾಯಿಷಿ ಮಾಡ್ತಾ ಇದ್ದೀರಾ, ಕವರ್ ಅಪ್ ಮಾಡ್ತಾ ಇದ್ದೀರಾ, ಕೆಲಸಕ್ಕೆ ಬಾರದ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀರಾ. ಅವ್ರ ತಂದೆ ಅವರೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಇದು 4-5 ವರ್ಷ ಹಳೇದು ಅಂತ. 4-5 ವರ್ಷ ಹಿಂದೆ ಮಾಡಿಬಿಟ್ರೆ ಅವತ್ತೇನ್ ಕಾನೂನು ನ್ಯಾಯವಾಗಿತ್ತಾ ಇದ್ದು? 4-5 ವರ್ಷ ಸಮಯ ಆಗಿಬಿಟ್ರೆ ಅನ್ಯಾಯ ಇಲ್ಲ ಅಂದ್ರೆ ನ್ಯಾಯನ ಇದು? ಬಿಜೆಪಿ ಅವರೇ ಅವರು ಇನ್ನೊಬ್ಬರು ಹೇಳ್ತಾರೆ ಏನು ಉಪ್ಪು ತಿಂದವ್ರು ನೀರು ಕುಡಿಬೇಕು ಅಂತೇಳಿ, ಏನಿದೆಲ್ಲ ಹೇಳಿಕೆ. ಇನ್ ಕೆಲವರು ಎಸ್ಐಟಿ ಮಾಡಿದ್ದು ರಾಜಕೀಯ ಪ್ರೇರಿತ, ಹಂಗಾದ್ರೆ ಏನ್ರಿ ಮುಚ್ಚಾಕ್ಬೇಕೇನ್ರಿ ಇವುಗಳನ್ನೆಲ್ಲ? ಇದು ಪ್ರಪಂಚದ ಅತಿ ದೊಡ್ಡ ಲೈಂಗಿಕ ದೌರ್ಜನ್ಯ ಪ್ರಕರಣ. ನಾನು ಚಾಲೆಂಜ್ ಮಾಡ್ತೇನೆ, ಇಡೀ ಪ್ರಪಂಚದಲ್ಲಿ ಇಷ್ಟೊಂದು ಮಹಿಳೆಯರನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿರುವಂತ ಪ್ರಕರಣ ಇಡೀ ಪ್ರಪಂಚದಲ್ಲೇ ನಡೆದಿಲ್ಲ. ಇದರಲ್ಲಿ ಎಲ್ಲ ತೊಂದರೆಗೆ ಒಳಗಾಗಿರೋದು, ದೌರ್ಜನ್ಯಕ್ಕೆ ಒಳಗಾಗಿರೋದು ಹಿಂದೂ ಮಹಿಳೆಯರೇ, ಒಕ್ಕಲಿಗರು, ಲಿಂಗಾಯತರು, ಹಿಂದುಳಿದ ವರ್ಗದವರು, ದಲಿತ ಮಹಿಳೆಯರು, ಎಲ್ಲ ಹಿಂದೂಗಳೇ, ಹಿಂದೂ ಮಹಿಳೆಯರೇ ದೌರ್ಜನ್ಯಕ್ಕೆ ಒಳಗಾಗಿರೋದು. ಇದ್ರ ಬಗ್ಗೆ ಯಾಕೆ ಬಿಜೆಪಿ ಅವರಿಗೆ ಕಣ್ಣು ಕಾಣ್ತಾ ಇಲ್ಲ? ಇದ್ರ ಬಗ್ಗೆ ಯಾಕೆ ಮೋದಿ ಅವರಿಗೆ ಕಣ್ಣು ಕಾಣ್ತಾ ಇಲ್ಲ? ಹಿಂದೂ ಮಹಿಳೆಯರ ಬಗ್ಗೆ ಮಾತಾಡ್ತಕ್ಕಂಥವ್ರು ಯಾವುದು ಚುನಾವಣೆ ಲಾಭಕ್ಕೆ ಬೇಕಾದಾಗ ಹಿಂದೂ ಮಹಿಳೆ ಬೇಕು? ಇವತ್ತು ಪ್ರಪಂಚದಲ್ಲಿ ಅತಿ ದೊಡ್ಡ ದೌರ್ಜನ್ಯ ಹಿಂದೂ ಮಹಿಳೆಯರ ಮೇಲೆ ಆಗಿದ್ರೆ ಬಾಯಿ ಮುಚ್ಕೊಂಡು ಬಾಯಿಲ್ದಂಗೆ ನಾಟಕ ಮಾಡ್ತಾ ಇದಾರಲ್ಲ, ಡೋಂಕಿತನ ಅಲ್ವಾ ಇದು? ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.